ಐ ಪಿ ಎಲ್ ಕಿಕ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ ವೀಕ್ಷಕರೇ ನಿನ್ನೆ ಹಸಿರು ಜರ್ಸಿಯಲ್ಲಿ ಆರ್ ಸಿ ಬಿ ಮೆಂಚಿದ್ದು ಮೆಂಚಿದ್ದು ಯಾಕೆಂದ್ರೆ ಹಸಿರಲ್ಲಿ ಆರ್ ಸಿ ಬಿಗೆ ಅಪಾಯ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಆಡಿರುವ ಹನ್ನೊಂದು ಪಂದ್ಯಗಳಲ್ಲಿ ಆರ್ ಸಿ ಬಿ ಕೇವಲ ಮೂರನ್ನು ಮಾತ್ರ ಗೆದ್ದಿತ್ತು ಹಾಗಾಗಿ ಈಗ ಹೋದ ವರ್ಷದಿಂದ ಆರಂಭ ಮಾಡಿದೆ ನಾನು ಇನ್ನೇನು ಹೇಳಿದ್ದೆ ಇಷ್ಟು ವರ್ಷ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಅಂತ ಹಾಗಾಗಿ ನಿನ್ನೆ ಹೋದ ವರ್ಷದ ಗೆಲುವನ್ನೇ ಮುಂದುವರಿಸಿದೆ ಹೋದ ವರ್ಷ ಕೂಡ ಗ್ರೀನ್ ಜೆರ್ಸಿಯಲ್ಲಿ ಮೆಂಚಿತ್ತು ಈ ವರ್ಷ ಕೂಡ ಗೆಲುವನ್ನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಗೆಲುವಿನ ದಡವನ್ನ ಹೇಗೋ ಸೇರಿಕೊಂಡಿದೆ ಹಾಗಾಗಿ ಅಂಕ ಪಟ್ಟಿಯಲ್ಲೂ ಮುಂಬಡ್ತಿಯನ್ನು ಪಡೆದುಕೊಂಡಿದೆ ಎಲ್ಲದರ ಜೊತೆಗೆ ಒಂದಿಷ್ಟು ಮೈನಸ್ ಒಂದಿಷ್ಟು ಸ್ಟ್ರೆಂತ್ ಜೊತೆಗೆ ಹಾಗೆಯೇ ಮಿಡ್ಲಾರ್ಡ್ನ ಸ್ಟ್ರೆಂತ್ ಬಹಳ ದೊಡ್ಡದು ಹಾಗೇನೇ ನಾಯಕನ ಆಟ ಎಲ್ಲದರಿಂದ ಜಯ ಸಾಧಿಸಿದೆ ಈ ಒಂದು ಜಯದ ಕುರಿತಾಗಿ ಈ ಪಂದ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಆ ಕುರಿತಾಗಿ ಮಾತನಾಡಲಿಕ್ಕೆ ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ ಪಾಟೀಲ್ನ ಮೊದಲಿಗೆ ವೆಲ್ಕಮ್ ಮಾಡಿಬಿಡ್ತೇನೆ ಪಾಟೀಲ್ ಡೇ ವೆಲ್ಕಮ್ ವೇಕ್ಷಕರೇ ನೋಡಿದ್ರಲ್ಲ ನಿನ್ನೆಯ ರೋಚಕತೆಗಳು ಹೇಗಿದ್ದವು ಆ ಕ್ಷಣದಲ್ಲಿ ನಾವು ಮ್ಯಾಚ್ ಏನೇನ್ ಕೈತಪ್ಪ ಹೋಯ್ತಪ್ಪ ಅಶ್ವಿನ್ ಆ ಮ್ಯಾಚನ ಗೆಲ್ತಾ ಇದ್ದಾರೆ ಧ್ರುವ ಅದ್ಭುತವಾಗಿ ಆಡ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ಆ ಪಂದ್ಯಕ್ಕೆ ತಿರುವು ಕೊಟ್ಟಿದ್ದು ನಮ್ಮ ಬೌಲರ್ಗಳು ಜೊತೆಗೆ ನಮ್ಮ ಡೆತ್ ಓವರ್ ಎಂದಿನಂತೆ ಬೌಲಿಂಗಲ್ಲಿ ಒಂದಿಷ್ಟು ಕಳಪೆ ಆದರೆ ನಮ್ಮ ಮಿಡ್ಲ್ ಆರ್ಡ್ರ್ ಬ್ಯಾಟಿಂಗಲ್ಲಿ ಸಂಪೂರ್ಣ ಕಳಪೆ ಯಾಕಂದರೆ ಲಾಸ್ಟ್ ಐದು ಓವರಲ್ಲಿ ಮೂವತ್ತ್ಮೂರು ಮೂರು ರನ್ ಇದು ಬಂದಿದೆ ರೀ ಮೊದ್ಲಿಗೆ ಎಂಥ ಬಿಲ್ಡಪ್ಪು ಅಂಥ ಅದ್ಭುತ ಬ್ಯಾಟಿಂಗ್ ಮ್ಯಾಕ್ಸಿ ಪ್ಲೇಸಿಸ್ ಅದಾದನ್ನ ಅದೇ ಟೆಂಪೋ ಮೇಂಟೇನ್ ಮಾಡಿದರೆ ಒಂದು ವೇಳೆ ಇನ್ನೂರು ಮೂವತ್ತರಿಂದ ಇನ್ನೂರು ಇಪ್ಪತ್ತಾದರೂ ಬಂದೇ ಬರ್ತಾಯಿತ್ತು ಅಲ್ಲಿ ಮೈನಸ್ ಆಯಿತು ಪಾಟಲ್ ರೀ ನನಗನ್ಸುತ್ತೆ ಇದೇ ಟರ್ನಿಂಗ್ ಪಾಯಿಂಟ್ ಆರ್ ಸಿ ಬಿ ಒಂದು ವೇಳೆ ಸೋತಿದ್ರು ಅಂತ ಅಲ್ವಾ ಖಂಡಿತವಾಗ್ಲು ನಿನ್ನೆ ಏನಾದ್ರೂ ಸೋಲನ ಅನುಭವಿಸಿದ್ರೆ ಭಾರತೀಯ ಆರ್ ಸಿ ಬಿ ಭಾರತೀಯ ಆಟಗಾರನ ನಾನು ನಿಜವಾಗ್ಲೂ ತೆಗೊಳ್ತಾ ಇದ್ದೆ ಅದರಲ್ಲಿ ಏನೂ ಡೌಟೇ ಇಲ್ಲ ಬಟ್ ಅದಕ್ಕಿಂತ ಮುಂಚೆ ನಮ್ದು ನಿನ್ನೆ ಗ್ರೀನ್ ಜರ್ಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮೂರು ಮೂರೇ ಗೆದ್ದು ಗೆದ್ದಿರೋದು ನೋಡಿ ಹಸಿರೇ ಉಸಿರು ಅಂತ ನಾವು ಬರ್ತೀವಿ ಹಸಿರನ್ನ ಉಳಿಸ್ಬೇಕು ಖಂಡಿತವಾಗ್ಲು ಎಲ್ಲರೂ ಕೂಡ ಇದನ್ನ ಪ್ರಯತ್ನ ಪಡಿ ಎಲ್ಲರೂ ಕೂಡ ಮನೆಯಲ್ಲಿ ಒಂದೊಂದು ಗಿಡವನ್ನ ನೆಡಬೇಕು ಅನ್ನುವಂತ ಒಂದು ದೃಷ್ಟಿ ಮೊದಲೇದಾಗಿ ನಾವು ಆರ್ ಸಿ ಬಿ ಜರ್ಸಿಯಲ್ಲಿ ನೀವು ಮೊದಲೇ ಹೇಳ್ದಂಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂಗೆ ಕೊಹ್ಲಿ ಮತ್ತು ಶಹಬಾಜ ಊಟ ಆಗ್ಬಿಟ್ರು ನಾನು ಅನ್ಕೊಂಡಿದ್ದೆ ಹೋಯ್ತಪ್ಪ ಮ್ಯಾಚು ಇನ್ನೇನು ಕೈ ಹಿಡಿಯೋಲ್ಲ ಇದು ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಸ್ಲೋ ಪಿಚ್ ಬೇರೆ ಇತ್ತು ಆಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇತ್ತು ಈ ಒಂದು ತಂಡ ಬಟ್ ನಾನು ಅವಾಗಲೇ ಅನ್ಕೊಂಡಿದ್ದೆ ಈ ರೀತಿಯಾದಂಥ ಮ್ಯಾಚ್ ಆಗಲ್ಲ ಅಂತ ಬಟ್ ಡುಪ್ಲೆಸಿ ಮತ್ತೆ ಮ್ಯಾಕ್ಸಿ ಒಂದು ದೊಡ್ಡ ಗಂಡಾಂತರವನ್ನು ಪಾರ್ ಮಾಡಿದ್ರೇನೋ ಅಂತ ಕೆ ಜಿ ಎಫ್ ಬಾಯ್ಸಲ್ಲಿ ಕೆ ಬಿಟ್ಟು ಜಿ ಎಫ್ ವಾಯ್ಸು ಮಿಂಚಿದ್ರು ಒಂದೊಂದ್ಸರಿ ನೋಡಿ ನಿನಗೆ ಎರಡು ದಾಖಲೆ ಮಾಡಿದೆ ಪಾಟೀಲ್ ರೇ ಕೆ ಒಂದು ಏಪ್ರಿಲ್ ಇಪ್ಪತ್ ಮೂರಲ್ಲಿ ಮೂರನೇ ವರ್ಷ ಇವರು ಗೋಲ್ಡನ್ ಡಕ್ ಆಗಿರೋದು ಎರಡ್ ಸಾವಿರದ ಹದಿನೇಳು ಇಪ್ಪತ್ತೆರಡು ಈಗ ಹಾಗಾಗಿ ಈ ಗೋಲ್ಡನ್ ಡಕ್ ಒಂದು ಮೈನಸ್ ಆದ್ರೆ ಕೊಹ್ಲಿ ಅಹ್ ನೂರು ಕ್ಯಾಚ್ ಹಿಡಿದಿದ್ ಐ ಪಿ ಎಲ್ ಅಲ್ಲಿ ಮೂರು ಜನರು ಸಾಧನೆ ಮಾಡಿದರೆ ಒಂದು ಸುರೇಶ್ ರೈನಾ ಈ ಮುಂಚೂಣಿಯಲ್ಲಿ ಪೊಲಾಡಿದ್ರು ಈಗ ಅವ್ರು ಸೇರ್ಕೊಂಡಿದ್ದಾರೆ ಜೊತೆಗೆ ಪಾಟೀಲ್ ರೇ ಈ ಎಲ್ಲರ ಜೊತೆಗೆ ನಾವು ಮೈನಸ್ ಎಷ್ಟೇ ಇದ್ರು ನಾವು ಒಳ್ಳೆ ಇಟ್ಕೊಂಡಾಗ ಆ ಒಳ್ಳೆ ಉದ್ದೇಶನ ನಮ್ಮನ್ನ ಗೆಲುವಿನ ಹಂತಕ್ಕೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಅದೇ ಅನಿಸುದು ಯಾಕಂದ್ರೆ ಯಾವುದೇ ತಂಡ ಥೀಮ್ ಮಾಡ್ಕೊಂಡಿಲ್ಲ ನಮಗೆ ಆ ಏನು ಗೊತ್ತಾ ಮಾಡಿ ಜರ್ಸಿ ಜೊತೆಗೆ ಅದು ಕೂಡ ಆ ಚಿನ್ನಸ್ವಾಮಿಯಲ್ಲಿ ಕಲೆಕ್ಟ್ ಆಗುವಂತ ತ್ಯಾಜ್ಯಗಳನ್ನೇ ಮಾಡ್ತಾರೆ ಅಂದ್ರೆ ದೊಡ್ಡ ಮೆಸೇಜ್ ಇಟ್ಕೊಂಡು ಮಾಡೋ ಕೆಲ್ಸಕ್ಕೆ ಎಲ್ಲೋ ವಿಘ್ನ ಅನ್ಕೊಂತಿದೀವಿ ಈಗ ದೇವರು ಒಳ್ಳೇದು ಮಾಡ್ತಿದ್ದಾನೆ ಜೊತೆಗೆ ಆ ಮೈನಸ್ ಸರಿ ಮಾಡ್ಕೊಳ್ಳೋದು ಹೇಗ್ ಪಾಟಿಲ್ರೆ ಮಿಡ್ಲಾಡ್ ಕುಸಿತ ಸಂಪೂರ್ಣ ಆಗ್ತಾ ಇದೆ ನಿಜವಾಗ್ಲು ನನಗೆ ನಿನ್ನೆ ಅಂತೂ ಯಾಕಪ್ಪ ಈ ಆಟನ ನೋಡಬೇಕು ಅಂತಾನೆ ಅನಿಸ್ತು ಸಿ ಬಿಲಿ ಅಷ್ಟರ ಮಟ್ಟಿಗೆ ಬೇಜಾರ ಬೇಜಾರಾಯ್ತು ಒಂದ್ ನೋಡಿ ಒಬ್ರು ಕೂಡ ದೇಶಿಯ ಆಟಗಾರಿಲ್ಲ ನಿನ್ನೆ ನೋಡಿ ಶಹಬಾಜ್ ಅಹಮದ್ ಇಂದ ಹಿಡಿದು ಆ ಕೊನೆಯವರೆಗೂ ಕೂಡ ಎಲ್ಲರೂ ಕೂಡ ಔಟ್ ಔಟ್ ಆಗೋದನ್ನ ನೋಡ್ತಾ ಇದೀವಿ ಮೊದಲಾಗ ಕೊಹ್ಲಿ ಅವರು ಡಕ್ ಆಗ್ತಾರೆ ನೆಕ್ಸ್ಟ್ ಶಹಬಾಜ್ ಅಹಮದ್ ನಾವು ಇವ್ನಿಂದ ಯಾಕಾದ್ರೂ ತಗೊಂಡಿದ್ರು ಬ್ಯಾಟಿಂಗ್ ಅಲ್ಲೂ ಇಲ್ಲ ಬಾಲಿಂಗ್ ಅಲ್ಲೂ ಇಲ್ಲ ಏನ್ ಏನಕ್ಕೆ ಈತನ ಆಡಿಸ್ತಾ ಇದ್ದಾರೆ ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ ನೀನೆ ಬಾಲಿಂಗು ಕೊಟ್ಟಿಲ್ಲ ಈತನನ್ನ ಒಬ್ಬ ಬ್ಯಾಟ್ಸ್ಮನ್ ಆಗಿ ನೀವು ಆಡಸ್ತಾ ಇದೀರಾ ಅಂತಂದ್ರೆ ದೊಡ್ಡ ದೊಡ್ಡ ಅಂದ್ರೆ ದೊಡ್ಡ ತಪ್ಪು ನಿಮ್ದು ಇನ್ನು ಬಿಡೋದು ಆರ್ ಸಿ ಬಿ ಏನು ಇಪ್ಪತ್ನಾಲ್ಕರಲ್ಲಿ ಯಾರು ಇಲ್ಲ ನಿಜವಾಗ್ ಆರ್ ಸಿ ಬಿ ಅಭಿಮಾನಿಗಳು ಕೇಳ್ತಾ ಇರೋದು ಇದೆ ನಂತರ ಬರೋದಾದ್ರೆ ಲ್ಯಾಮ್ರೋ ಅವರು ಈ ಆಟಗಾರ ಪದೇ ಪದೇ ಅವಕಾಶಗಳನ್ನ ಕೊಡ್ತಾ ಇದಾರೆ ನೆಟ್ ಪ್ರಾಕ್ಟೀಸ್ ಅಲ್ಲಿ ನೋಡಿ ಇವ್ರದ್ದು ನೀವು ಆಟ ಹೆಂಗ್ ಹೊಡಿತಾ ಇದಾರೆ ಅಂದ್ರೆ ಅಂತಹ ಶಾರ್ಟ್ಸ್ಗಳು ಬರ್ತಾ ಇದೆ ಅದನ್ನೇ ನೋಡ್ಕೊಂಡು ಕ್ಯಾಪ್ಟನ್ ಆಡಿಸ್ತಾ ಇದಾರೆ ಬಟ್ ನಿಮಗೆ ಇಲ್ಲಿ ಹೊಸರಂಗ ಯಾರು ಪ್ರಜರ್ ಇದೆ ಪಾಟೀಲ್ ಹಾಕಿ ಕೊಟ್ಟಿದ್ದಾರೆ ಪ್ರಜರ್ ಅಂತ ನೀವು ಏನಲ್ಲ ಟೆಂಪೋ ಮೇಂಟೈನ್ ಮಾಡಬೇಕು ಸಾಕು ಲಾಸ್ಟ್ ಐದು ಓವರ್ ಮೂರ್ ರನ್ ಹೊಡಿತೀರಾ ಅಂತ ಅಂದ್ರೆ ನಿಜವಾಗ್ಲು ಇವ್ರನ್ನ ಫೈನಲ್ ಸೆಮಿಫೈನಲ್ ನಂಬಕಾಗತ್ತ ಅಕಸ್ಮಾತ್ ಆಗಿ ನಿಮ್ಗೆ ಇರ್ಲಿ ಪಾಟೀಲ್ ಹೋಗ್ತಾ ಇದೀರಾ ಇನ್ನ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಮೈನಸ್ ಅಲ್ಲಿ ಮೈನಸ್ ಅಲ್ಲಿ ಅಕಸ್ಮಾತ್ ಆಗಿ ಮ್ಯಾಕ್ಸ್ ವಲ್ ನಿನ್ನೆ ಒಬ್ಬ ಏನಾದ್ರು ಔಟ್ ಆಗಿದ್ರೆ ನಿನ್ನೆ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಒಳಗಡೆ ಔಟ್ ಆಗ್ತಿದ್ರು ಹಂಡ್ರೆಡ್ ಮುಂದಿನ ದಾರಿ ಮರ್ಬಿಡ್ಬೇಕಿತ್ ನಾವು ಖಂಡಿತ ಹೌದು ಏನಾದ್ರು ಕೆಜಿಎಫ್ ಬಾಯ್ಸ್ ಏನಾದ್ರು ಕೈ ಕೊಟ್ರೆ ಒಂದ್ ಮ್ಯಾಚ್ ಅಲ್ಲಿ ಈ ಆಟಗಾರನ ನಂಬಿಕೊಂಡು ನಾವು ಪಂದ್ಯವನ್ನ ಗೆಲ್ತೀವಿ ಅನ್ನೋ ಭರವಸೆ ಯಾಕೆ ಬಿಗ್ ಇಟ್ಟರ್ ನ ಆಡ್ಸಲ್ಲ ಪಾಟೀಲ್ ರೀ ಇವರು ನೋಡಿ ಹೊಸರಂಗ ಏನ್ ಅಗತ್ಯ ನಿನ್ನೆ ಹೊಸರಂಗ ಪ್ಲೇಸ್ ಅಲ್ಲಿ ನಾವು ಹೇಳಿದಾಗ ಇವರು ಬ್ರೇಸ್ ಬೆಲ್ ಏನಾದ್ರು ಎತ್ಕೊಂಡು ಆಡಿಸಿದ್ರೆ ಎಂತಹ ಮ್ಯಾಚ್ ಬರ್ತಾ ಇತ್ತು ಟರ್ನಿಂಗ್ ನಿನ್ನೆ ನಾವು ಬೇರೆ ತಂಡಗಳು ಮಾಡೋ ಪ್ಲಸ್ ಅನ್ನ ಇವ್ರು ಯಾಕೆ ಮೈನಸ್ ಮಾಡ್ಕೊಂತಿದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ಅಗೇನ್ ಅಂಡ್ ಸಹೋಜ್ ಅಮೋದ್ನ ಒಂಡ್ ಒನ್ ಕಳಿಸ್ತಾರೆ ಈತ ಲೋ ಆರ್ಡರ್ ಅಲ್ಲೇ ಆಡ್ತಾ ಇಲ್ಲ ಇನ್ ಆ ಪ್ರಜರ್ ವಿಕೆಟ್ ಬಿದ್ದಿರೋ ಪ್ರೆಜರ್ನ ನ ಉಳಿಸ್ಕೊಂಡು ಸ್ಕೋರ್ ಕಲೆ ಹಾಕ್ತಾನೆ ಅನ್ನೋದು ಯಾವ ಲೆಕ್ಕಾಚಾರ ಪಾಟಿಲ್ಲ ಯಾಕೆ ಇವ್ರನ್ನ ಇಟ್ಕೊಂಡಿದ್ ನನ್ಗೆ ಅನ್ಸುತ್ತೆ ಈ ಸೀಸನ್ ಅಲ್ಲದೆ ಮುಂದಿನ ಸೀಸನ್ ಇವರು ಇವರೇನಾದರೂ ತಂಡದಿಂದ ಕೈ ಬಿಟ್ಟರೆ ಯಾವ ತಂಡದಲ್ಲೂ ಕೂಡ ಇವ್ರನ್ನ ಖರೀದಿ ಮಾಡಲ್ಲ ಅಂತ ಆಟಗಾರಿಯಾಗಿ ನಾನು ನಿನ್ನೆ ಅದನ್ನೇ ಹೇಳ್ಕೊಂಡು ಅನ್ಕೊಂಡೆ ಯಾವುದೇ ತಂಡದಲ್ಲಿ ನೋಡಿ ಮಧ್ಯಮ ಕ್ರಮಾಂಕ ಅಥವಾ ದೇಸಿ ಆಟಗಾರರೇ ಮಿಂಚುತ್ತಾ ಇದಾರೆ ನಮ್ಮ ತಂಡದಲ್ಲಿ ಒಬ್ಬ ಕೂಡ ಅಂತವ್ರ ಇಲ್ಲ ಇವ್ರನ್ನ ಯಾಕೆ ತಗೊಂಡಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಹೇಳ್ದಂಗೆ ಹಸ್ರಂಗ ಅವ್ರನ್ನ ಯಾಕೆ ಪದೇ ಪದೇ ಅವಕಾಶ ಕೊಡ್ತಾ ಇದ್ದಾರೆ ವಿಕೆಟ್ ತೆಗಿತಾ ಇಲ್ಲ ಬೇಕಾದ ಸಮಯದಲ್ಲಿ ರನ್ ಕಂಟ್ರೋಲ್ ಮಾಡ್ತಾ ಇಲ್ಲ ಹೆಚ್ಚಿಗೆ ರನ್ ಕೊಡ್ತಾ ಇದ್ರಾಗಿ ಅಲ್ಲಿ ತೊಗೊಳ್ಳಿ ಬ್ರೆಸ್ವೆಲ್ನ ಆಡಿಸಿ ಒಂದು ಮಧ್ಯಮ ಕ್ರಮಾಂಕ ಸ್ಟ್ರಾಂಗ್ ಆಗುತ್ತೆ ಈ ಪ್ರಭು ದೇಸಾಯಿ ಲ್ಯಾಮ್ರೋರ್ ಶೆಹಬಾಜ್ ಅಹಮದ್ ಕಾರ್ತಿಕ್ ಕೂರಿಸಿ ಇವ್ರನ್ನ ಇನ್ನು ದೇಸಿ ಆಟಗಾರರು ಇದ್ದಾರೆ ನಿಮಗೆ ಅವ್ರನ್ನ ಆಡಿ ಇಂತಹ ಟೀಮ್ ನಾನು ಇಷ್ಟು ವರ್ಷ ಕಪ್ ಸೋತಿದೀವಿ ನಾವು ಎಷ್ಟು ಹದಿನೈದು ವರ್ಷಗಳ ಕಾಲ ಕಪ್ ಸೋತಿದ್ದೀವಿ ಮಟ್ಟಿಗೆ ನಾನು ಮಧ್ಯಮ ಕ್ರಮಾಂಕ ಲೂಸ್ ಇದ್ದ ಯಾವುದೇ ಸೀಸನ್ ನೋಡಿಲ್ಲ ನೀವು ಹೋಮ್ ಗ್ರೌಂಡ್ ಅಲ್ಲಿ ಆಡಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ಆಡ್ತೀರಾ ಆಡೋಕ್ಕೂ ಇಲ್ಲ ಅಂತ ನಿಮ್ಗೆ ಚಿನ್ನಸ್ವಾಮಿ ಅಂತ ಸ್ಟೇಡಿಯಂ ಬೇಕಾ ಆಡೋದಕ್ಕೆ ಖಂಡಿತವಾಗ್ಲೂ ಇಂತಹ ಒಂದು ಪ್ಲಾಟ್ಫಾರ್ಮ್ ಕೂಡ ಇವರಿಗೆ ವಾಪಸ್ ಸಿಗಲ್ಲ ಇದಂತೂ ಬದಲಾವಣೆ ಆದ್ರೆ ಖುಷಿ ವ್ಯಕ್ತಪಡಿಸೋದು ನಾವು ಗೆಲುವಿಗೆ ಜೊತೆಗೆ ಗೆಲುವಿಗೆ ಕಾರಣಕರ್ತರಾಗಿದೆ ಅಂದ್ರೆ ಒಂದೇ ಪಿಚ್ ಅಥವಾ ಇರಬಹುದು ಅಥವಾ ಈ ಬಾರಿಯಲ್ಲಿ ಮೂರ್ ಮೂರು ಬಾರಿ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡಿದ ಹೆಗ್ಗಳಿಕೆ ಕೂಡ ಮ್ಯಾಕ್ಸ್ವೆಲ್ ಆಗಿನ ಡೂಪ್ಲೇಸಿಸ್ ಸಿಗ್ತಾ ಇದೆ ಡುಪ್ಲೆಸಿಸ್ ನಂತೂ ನಾವು ಯಾಕಂದ್ರೆ ಇಂಜುರಿ ತಂಡದಿಂದ ನಾವು ಹೊರಗುಳಿದ್ರೆ ಕಷ್ಟ ಅದಾಗ್ಯೂ ಬಂದು ಆಡ್ತಾ ಇದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅದ್ಭುತವಾಗಿ ಆಡಿದ್ರು ನಿನ್ನೆ ಪಂದ್ಯ ಶ್ರೇಷ್ಠ ಮ್ಯಾಕ್ಸ್ ಬರ್ಜರಿ ಬ್ಯಾಟಿಂಗ್ ಈ ಇಬ್ಬರು ಆಟಗಾರ ಬಗ್ಗೆ ಮಾತನಾಡೋದ ನಿಜವಾಗ್ಲು ತಂಡದ ಅಪತ್ ಬಾಂಧವರು ಅಂತ ಆಡ್ತಾ ಇದ್ದಾರೆ ಮರಸೋದರ ಕೈ ಹಿಡಿತಾ ಇದಾರೆ ಖಂಡಿತವಾಗ್ಲು ತಂಡದ್ದು ನೋಡಿ ಡುಪ್ಲೆಸಿ ಪಾಪ ನಾನು ಇಂಜುರಿ ಆದಾಗ ಕೆಲವೊಬ್ಬ ಆಟಗಾರರು ತಂಡದಿಂದ ಹೊರಗಡೆ ಅಪ್ಪ ಯಾಕೆ ಬೇಕಪ್ಪ ಯಾವಾಗಾದ್ರೂ ಬಂದು ನನ್ನ ಹೆಸರನ್ನ ಗಳಿಸ್ಕೊಳ್ಳುವಂತ ಆಟಗಾರ ಬಹಳ ಜನ ಇದಾರೆ ಐ ಪಿ ಎಲ್ ನಲ್ಲಿ ಬಟ್ ಡುಪ್ಲೆಸಿ ಅಂತ ಆಟಗಾರ ನೋಡಿ ನಾಯಕತ್ವವನ್ನು ತ್ಯಾಗ ಮಾಡಿ ತಂಡಕ್ಕೆ ಅನುಕೂಲವಾಗುವಂತ ರನ್ ಕದೆಯಾಗ್ಲೂ ಕೊಹ್ಲಿ ಮತ್ತೆ ಶಹಬಾಜ್ ಅಹಮದ್ ಔಟ್ ಆದಾಗ ಒಂದು ಏನು ಒಂದು ರನ್ ಏನೋ ಹೊಡಿತಾರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ನೈಜ ಆಟವನ್ನ ಪ್ರದರ್ಶನ ಮಾಡಿದ್ರು ಮೈಕ್ಸ್ ವಾಲ್ ಅಂತೂ ಅಬ್ಬರ ನಲವತ್ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತೇಳು ರನ್ ಖುಷಿ ಆ ರನ್ಗಳನ್ನ ಹೇಳೋದಕ್ಕೆ ಆರು ಬೌಂಡ್ರಿ ನಾಲ್ಕು ಭರ್ಜರಿ ಸಿಕ್ಸರು ಇನ್ ಡುಪ್ಲೆಸಿ ಗಾಯಾಳು ಆಗಿದ್ರು ಕೂಡ ಮೂವತ್ತೊಂಬತ್ತು ಬಾಲ್ ಗಳಲ್ಲಿ ಅರವತ್ತೆರಡು ಎಂಟು ಬೌಂಡ್ರಿ ಎರಡು ಸಿಕ್ಸರು ಅದ್ಭುತವಾದಂಥ ಜೊತೆಯಾಟ ಆಮೇಲೆ ಶತಕದ ಆಟ ಒಂದು ನೀವು ತ ಪಂದ್ಯದಲ್ಲಿ ಸ್ವತ್ ಶತಕದ ಒಂದು ಜೊತೆಯಾಟ ಬಂದಾಗ ಆ ತಂಡ ಗೆಲುವಿನ ಹತ್ತಿರಕ್ಕೆ ಹೋಗೋದ್ರಲ್ಲಿ ಡೌಟ್ ಇಲ್ಲ ಆ ಬಾಂಧವರು ಇದೇ ಥರ ಕಂಟಿನ್ಯೂಸ್ ಆಗಿ ಆಡಲಿ ಅಂತ ನಾನು ಅನ್ಕೋತೀನಿ ಇನ್ನೊಂದ್ ಕಡೆಗೆ ಪಾಟೀಲ್ರೆ ಯಶಸ್ವಿ ಜೈಶ್ವಾಲ್ ಹಾಗೇನೆ ಪಡಿಕಲ್ ಉತ್ತಮವಾಗಿ ಆಡಿರೋ ಆ ತಂಡದಲ್ಲಿ ನಾವು ಆರ್ ಸಿ ಬಿ ನೀವೀಗ ಹೇಳಿದ್ರೆ ಆರ್ ಸಿ ಬಿ ಅಲ್ಲಿ ಯಾರೆಲ್ಲ ಆಡ್ತಾರೋ ಆರ್ ಸಿ ಬಿ ಅಂಗಳದ ಅಡ್ವಾಂಟೇಜ್ ಅನ್ನ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಅಂತ ನಿನ್ನೆ ಆಲೇಖಕ್ಕೆ ನಾಯಕ ಒಂದ್ ಒಳ್ಳೆ ಪ್ಲಾನ್ ಅನ್ನು ಮಾಡಿದ್ರು ಮುಂಬಡ್ತಿಯನ್ನ ಕೊಡ್ತಾರೆ ಅವರಿಗೆ ತಾವು ಬರೋ ಜಾಗವನ್ನ ಬಿಟ್ಕೊಡ್ತಾರೆ ನಿಜಕ್ಕೂ ಒಳ್ಳೆ ಫಿಫ್ಟಿ ಎಸ್ ಯಶಸ್ವಿ ಜೈಶ್ವಾಲ್ ಕೂಡ ಉತ್ತಮವಾಗಿ ಆಡಿದ್ರು ಪಾಟೀಲ್ ಆ ಜೋಡಿ ಆಟದ ಬಗ್ಗೆ ಮಾತನಾಡೋದಾದ್ರೆ ಇಲ್ಲ ಬಟ್ಲರ್ ಮೊದಲು ಓವರ್ ನಲ್ಲೇ ವಿಕೆಟ್ ಅನ್ನು ಕಳ್ಕೊಂಡ್ರು ಅದು ನಮ್ಗೆ ದೊಡ್ಡ ಪ್ಲಸ್ ಆಯಿತು ನಾನ್ ಅನ್ಕೊಂಡಿದ್ದೆ ಬಟ್ಲರ್ ಬೈಗ ತೆಗಿಬೇಕು ಇದು ನನಗ್ ಬೇಕಾಗಿತ್ತು ಅದನ್ನ ನಮ್ಮ ಹೀರೋ ಈ ಬಾರಿ ಐ ಪಿ ಎಲ್ ನಲ್ಲಿ ದೊಡ್ಡ ಹೀರೋ ಅನಿಸ್ಕೊಂಡ್ಬಿಟ್ಟಿದ್ರೆ ನನಗೆ ಸಿರಾಜ್ ತುಂಬಾನೇ ಇಷ್ಟ ಎರಡನೇ ವಿಷಯ ಎಸತ ಬಟ್ ಇಲ್ಲಿ ಪಡಿಕಲ್ ನೋಡಿ ನಮ್ಮ ರಾಜ್ಯದ ಆಟಗಾರ ಆಕ್ಚುಲಿ ಬಿಲ್ ಇದಾವ್ ಚೆನ್ನಾಗ್ ಆಡಿದ್ರು ಅವ್ರನ್ನ ಅಂಗಳದ ಲಾಭ ಕೂಡ ಪಡ್ಕೊಂಡ್ರು ನಮಗೆ ಈಗ ಅನಿಸ್ತದೆ ಈ ಶಹಬಾಜ ಅಹಮೋದಿ ಅವ್ರನ್ನೆಲ್ಲ ಇಟ್ಕೊಳ್ಳೋಕ್ಕಿಂತ ನಾವು ಪಡಿಕಲ್ ಮತ್ತೆ ಯಜವೇಂದ್ರ ಚಾವಲ್ ಉಳಿಸ್ಕೋಬಹುದಾಗಿತ್ತಲ್ಲಾಗಿತ್ತು ನಮಗ್ ನೋಡಿ ಕೇಲ್ ರಾವಲು ನಮ್ ಕಡೆನೆ ಇದ್ರು ಅವ್ರನು ಬಿಟ್ಟಾಕಿದ್ವಿ ಆಮೇಲೆ ಪಡಿಕಲ್ ಪಡೀಕಲ್ ಏನ್ ಗೊತ್ತಪ್ಪಸ್ ಒಂದು ಪಂದ್ಯವನ್ನ ಆಡಿಸ್ತೀರಾ ಒಂದು ಅಥವಾ ಎರಡು ಪಂದ್ಯಕ್ಕೆ ಒಬ್ಬ ಪ್ಲೇಯರ್ ನ ಸಂಪೂರ್ಣ ರಿವ್ಯೂ ಮಾಡ್ಕೊಂಡು ಬೆಂಚಲ್ಲಿ ಕಾಯಿಸಿ ಬಿಡ್ತಾರ ಅದು ಪ್ರಾಬ್ಲಮ್ ಈಗ ಆಗ್ತಿರೋದು ಬಿಗ್ ಈಟರ್ ನೋಡಿ ಕಾನ್ವೆ ಎರಡು ಮ್ಯಾಚ್ ಸೋತಾಗೂ ಕೂಡ ಚೆನ್ನಾಗಿ ಅವಕಾಶ ಕೊಡ್ತಾನೆ ಇರೋದಕ್ಕೆ ಕಾನ್ವೆ ಸೂಪರ್ ಬ್ಯಾಟ್ಸ್ಮನ್ ಅದೇ ದೇ ಅದೇ ಇಲ್ಲಿಂದ ಬಂದಿರೋ ಬಿಗ್ ಈಟರ್ ಬ್ರೆಸ್ವೆಲ್ ನಾವು ಕೂರ್ಸ್ ಬಿಟ್ಟು ಕೊಡ್ತಾ ಇದೀವಿ ನಿಜ ಅದೇ ಬೇಜಾರು ಮತ್ತೆ ಇನ್ನೊಂದ್ ಕಡೆ ನೀವು ಚಹಾಲ್ ಬಗ್ಗೆ ಹೇಳಿದ್ರಿ ನಿನ್ನೆ ಮ್ಯಾಚ್ ಆರಂಭಕ್ಕೂ ಮುಂಚೆ ಮಾತ್ರ ಮಾತನಾಡ್ತಾರೆ ಇದು ನನ್ನ ಅಂಗಳ ನನಗೆ ಇಲ್ಲಿ ಆಡೋದಕ್ಕೆ ತುಂಬಾ ಖುಷಿ ಆಗತ್ತೆ ಜರ್ಸಿ ಚೇಂಜ್ ಆಗಿದ್ ಬೇಜಾರಾಗತ್ತೆ ಆಗತ್ ಅಂತ ಅನ್ನುವಂತ ಹೇಳ್ತಾರೆ ಈಗಲೂ ಕೂಡ ಪ್ರತಿಯೊಬ್ಬ ಆರ್ ಸಿ ಬಿ ಯ ಅಭಿಮಾನಿ ಚಹಲ್ ಇರ್ಬೇಕು ಅಂತಾನೆ ಬಯಸ್ತಾರೆ ಎರಡ್ ಸಾವಿರದ ಎಂಟರಿಂದ ಕಂಪ್ಲೀಟ್ ಆರ್ ಸಿ ಬಿ ಆಡಿದ್ರು ಆರ್ ಸಿ ಬಿ ಅಲ್ಲಿ ಇದುವರೆಗೂ ಕೂಡ ಅವರ ದಾಖಲನ್ನ ಯಾರು ಸರಿಗಟ್ಟಕ್ ಆಗ್ತಾ ಇಲ್ಲ ಒಂದೇ ಪಿಚ್ ಅಲ್ಲಿ ಐವತ್ತೊಂದು ವಿಕೆಟ್ ತೆಗೆದಿದ್ದು ಐ ಪಿ ಎಲ್ ಅಲ್ಲಿ ಹಿಸ್ಟ್ರಿ ಮೂವತ್ತರ ಹತ್ರಕ್ಕೂ ಆಜುಬಾಜಿನ ಯಾರು ಬಂದಿಲ್ಲ ಅಂತ ಆಟಗಾರರು ನಮ್ಗೆ ಈಗ ಯಾರು ಇಲ್ಲ ನೋಡಿ ಬೌಲಿಂಗ್ ಸ್ಪಿನ್ ವಿಭಾಗದಲ್ಲಿ ಅಂತ ಹೋಲಿಕೆ ಮಾಡ್ಕೊಂಡ್ರೆ ಮಿಂಚ್ತಾ ಇಲ್ಲ ಶಹಬಾಜ್ ಬಾಲೇ ಕೊಡ್ತಾ ಇಲ್ಲ ಮ್ಯಾಕ್ಸಿಮಲ್ ಅವ್ರ ಕಾರ್ಯನಿರ್ವಹಣೆ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಸ್ಪಿನ್ ಅಲ್ಲಿ ಏನ್ ಕಮಾಲ್ ಮಾಡ್ಬಿಡ್ತಿವಿ ವಿಕೆಟ್ ತೆಗಿತೀವಿ ಅಥವಾ ರನ್ ನ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಯಾರು ಇಲ್ಲ ಚಹಲ್ ನ ಬಿಟ್ಟಿದ್ದು ನನಗೂ ಕೂಡ ಬೇಜಾರಿದೆ ಖಂಡಿತವಲ್ ಇನ್ನೊಂದ್ ಕಡೆಗೆ ನಿನ್ನೆ ಮ್ಯಾಚ್ ಧ್ರುವ ಮತ್ತೆ ನಮಗೆ ಅಶ್ವಿನ್ ಆಡಬೇಕಾದ್ರೆ ಪಂದ್ಯ ಬಹುತೇಕ ಕಳಿಸ್ಕೊಂಡ್ಬಿಡ್ತು ನಮ್ ಕೈಯಲ್ಲಿ ಇವತ್ತು ಇಲ್ಲಪ್ಪ ಚಹ್ ಎಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಮೌನ ಬ್ಯಾಕ್ ಬ್ಯಾಕ್ ಟು ಸಿಕ್ಸ್ ಬೌಂಡ್ರಿ ಹೊಡೆದ್ರೆ ಇನ್ನೊಂದು ಕಡೆ ಲಾಸ್ಟ್ ಓವರ್ ಅಲ್ಲಿ ಎರಡು ಬಾಲ್ನ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೊಡೆದ್ಬಿಟ್ರು ಅಶ್ವಿನ್ ಇನ್ನೇನು ಮುಗೀತು ಅನ್ನೋಂಗಿದ್ದೀವಿ ಐದ್ ಬಾಲಿಗೆ ಹತ್ತಿರ ಇದ್ದಿತ್ತು ಆ ಸಿಚುಯೇಷನ್ ಬಗ್ಗೆ ಮಾತನಾಡ್ದ ನಾನು ಒಂದು ಹೆಟ್ಮೇರ್ ಏನ್ ರನ್ ರನ್ಔಟ್ ಆದ್ರಲ್ಲ ಹೌದು ಅದು ಟರ್ನಿಂಗ್ ಪಾಯಿಂಟ್ ಪಕ್ಕ ನಾವು ವಿನ್ನು ಅಂತ ನಾನು ಅನ್ಕೊಂಡೆ ಇನ್ನೇನು ಗೆಲ್ಲಲ್ಲ ಇವ್ರು ಬಾಯಿಗೂ ಬರ್ಸಲ್ಲ ಫಸ್ಟ್ ಟೈಮ್ ಬಾಯಿ ಬರ್ಸದೆ ನಮ್ಮವ್ರು ಗೆಲ್ತಾರೆ ಅಂತ ಅನ್ಕೊಂಡೆ ಬಟ್ ಕೊನೆಗೂ ಕೂಡ ನೋಡಿ ಆಪತ್ ಬಾಂಧವಂತರ ರಾಜಸ್ಥಾನದಲ್ಲೂ ಒಬ್ಬರು ಉಟ್ಕೊಂಡ್ರು ಧ್ರುವ ಜುರೇಲ್ ಅದ್ಭುತವಾದಂಥ ಆಟವನ್ನು ಆಡಿದರು ನೋಡಿ ದೇಸಿಯ ಆಟಗಾರ ಇಂಥ ಪ್ರತಿಭೆಗಳು ಬೇಕು ಆ್ಯಕ್ಚುಲಿ ನಿನ್ನೆ ತುಂಬ ಚೆನ್ನಾಗಿ ಆಡಿದ್ರು ಧ್ರುವ ಜುರೇಲ್ ಜಸ್ಟ್ ಹದಿನಾರು ಬಾಲ್ಗಳಲ್ಲಿ ಮೂವತ್ನಾಲ್ಕು ಎರಡು ಬೌಂಡ್ರಿ ಎರಡು ಸಿಕ್ಸರು ಕೊನೆ ಊರಲ್ಲೂ ಕೂಡ ಅಶ್ವಿನ್ ನೋಡಿ ನೀವು ಬಾಯಿಗೆ ಅವರು ಬರ್ಸಿದ್ರು ಆರು ಬಾಲ್ಗಳಲ್ಲಿ ಹನ್ನೆರಡು ಒಂದು ಬೌಂಡ್ರಿ ಒಂದು ಸಿಕ್ಸರ್ ಹೊಡೆದಿದ್ರು ನಾನೆಲ್ಲಿ ಅರ್ಚಲ್ ಪಟೇಲು ಲಾಸ್ಟ್ ಟೈಮ್ ತರ ಇದು ಸರ ಬಿಟ್ಕೊಡ್ತಾರಪ್ಪ ಅಂತ ಹೇಳಿ ಒಂಥರ ಕೈ ನಡಗ್ತಾ ಇತ್ತು ನಿಜ ಆರ್ ಸಿ ಬಿ ಫಿವರ್ ಅಂದ್ರೆ ಹಂಗೆ ಕೊನೆಗೂ ಕೂಡ ಗೆದ್ರು ಬಾಯಿಗೆ ಬರ್ಸಿನ ಗೆದ್ರು ಬಟ್ ಅವ್ರಿಬ್ರು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಬಂತು ಆರ್ ಸಿ ಬಿ ಏನ್ ಗೆದ್ವಿ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಮತ್ತೆ ಕೊನೆಗೂ ಕೂಡ ಅವ್ರ ಅಬ್ಬರ ಒಂದ್ ಸ್ವಲ್ಪ ಶಾಪ್ ನಿನ್ನೆ ಒಂದ್ ಕಡೆಗೆ ಪಾಠ ಭರ್ಜರಿಯಾಗಿ ಗೆದ್ವಿ ಅನ್ನೋದನ್ನ ಹೊರತುಪಡಿಸಿದ್ರೆ ವೀಕ್ಷಕರೆ ಇಲ್ಲಿ ನಾವು ಪಾಯಿಂಟ್ ಟೇಬಲ್ ಅಲ್ಲಿ ಏಳು ಮ್ಯಾಚ್ ಅನ್ನ ಆಡ್ಬಿಟ್ಟು ನಾಲ್ಕು ಒಂದು ಗೆಲುವು ಹಾಗೆ ಮೂರು ಸೋಲು ಕಂಡು ಈಗ ಮೈನಸ್ ಜೀರೋ ಜೀರೋ ಏಟ್ ಅಲ್ಲಿ ಇದ್ದೀವಿ ಈಗ ಅಂಕಪಟ್ಟಿಯಲ್ಲಿ ಚೆನ್ನೈ ರಾಜಸ್ಥಾನ್ ಲಕ್ನೌ ಗುಜರಾತ್ ನಾಲ್ಕು ಇದಾವೆ ಈ ನಾಲ್ಕು ತಂಡಗಳು ಬಹುತೇಕ ಚೆನ್ನೈ ಪ್ರಕಾರ ಆಡುವ ಮುಂದಿನ ಹಂತಕ್ಕೆ ಹೋಗುವ ನಾಲ್ಕು ತಂಡದಲ್ಲಿ ಪ್ರಮುಖ ತಂಡಗಳಲ್ಲಿ ಎರಡು ಇದ್ದೇ ಇರ್ತವೆ ಇನ್ನು ಗುಜರಾತಿನ ಆಡಿರೋ ಕಮ್ಮಿ ಆರೇ ಪಂದ್ಯಗಳ ಆಡಿರೋದ್ರಿಂದ ಅದಕ್ಕೂ ಕೂಡ ಅವಕಾಶ ಇದೆ ಲಕ್ನೋ ಪಂಜಾಬ್ ಇರಬಹುದು ಆರ್ ಸಿ ಬಿ ಇರಬಹುದು ಈ ತಂಡಗಳು ನಾಲ್ಕನೇ ಪ್ಲೇಸ್ ಅನ್ನು ಅಥವಾ ನಾಲ್ಕರ ಒಂದಲಿಕ್ಕೆ ಬಹಳ ಕಷ್ಟಪಡಬೇಕು ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಪಾಟೀಲ್ ಆರ್ ಸಿ ಬಿ ಏನ್ ಮಾಡಬೇಕಾಗತ್ತೆ ಖಂಡಿತವಾಗ್ಲು ಈ ಬಾರಿಯ ಈ ಹನ್ನೊಂದರ ಹತ್ತರ ಬಳಗದಲ್ಲಿ ನಾವು ನಾಲ್ಕರ ಸ್ಥಾನವನ್ನ ಪಡಿಬೇಕು ಅಂತಂದ್ರೆ ಬಹಳ ಡ್ರಾಮಾ ಮಾಡಬೇಕು ಹೌದು ನಿಮ್ಗೆ ಎಷ್ಟು ನೀವು ಕಸರತ್ನ ವಹಿಸಬೇಕು ಅಂದ್ರೆ ಕೆ ಜಿ ನ ಬಿಟ್ಟು ಕೂಡ ಆಡುವಂತ ನಿಮ್ಗೆ ಸಾಮರ್ಥ್ಯ ಬರಲೇಬೇಕಾಗುತ್ತೆ ಹೌದು ಇಲ್ಲಿ ನೋಡಿ ಸಿ ಎಸ್ ಕೆ ಈಗಾಗಲೇ ಅಗ್ರಸ್ಥಾನ ತೆಗೆದುಕೊಂಡ್ ಬಿಟ್ಟಿದೆ ಆರ್ ಆರ್ ಪ್ರತಿ ಪಂದ್ಯದಲ್ಲೂ ಎದುರಾಳಿ ಕಂಟಕ ಕೊಡ್ತಾ ಇದೆ ನಿನ್ನೆ ನಮ್ ಜೊತೆ ಸೋತಿದ್ದ ದೊಡ್ದು ಅಂತ ಅನ್ಬೇಕು ಪಾಟೀಲ್ ಅವರಿಗೆ ಹೌದು ಎಲ್ ಎಸ್ ಸಿಗ್ ಲಕ್ ಇಲ್ಲ ಅದನ್ನೊಂದು ಬಳಸ್ಕೋಬಹುದು ಅಷ್ಟೇ ಬಟ್ ಆರ್ ಸಿ ಬಿ ಇಲ್ಲಿ ನನಗನ್ಸಿದ ಮಟ್ಟಿಗೆ ಮಿಡ್ಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಹೌದು ಆಮೇಲೆ ಬಾಲಿಂಗ್ ವಿಭಾಗದಲ್ಲಿ ಎರಡು ಚೇಂಜಸ್ ಆದ್ರೆ ನನಗೆ ಒಳ್ಳೇದು ಅಂತ ಅನ್ಸುತ್ತೆ ಹಸರಂಗ ಅವ್ರನ್ನ ಬಿಟ್ಟು ನೀವು ಹೇಳಿದಂಗೆ ಕರ್ಕೊಂಡ್ರೆ ಹರ್ಷಲ್ ಪಟೇಲ್ ಒಂದು ಉತ್ತಮ ಕಳೆದ ಪಂದ್ಯದಲ್ಲಿ ಆಮೇಲೆ ಸಿರಾಜ್ ಅವರು ಇದ್ದಾರೆ ಸ್ವಲ್ಪ ಸ್ಪಿನ್ ವಿಭಾಗದಲ್ಲಿ ಶೆಹಬಾಜ್ ಅಹ್ವಾದ ಬಿಟ್ಟು ಬೇರೆ ಅವ್ರನ್ನ ತೆಗೆದುಕೊಳ್ಬೇಕು ಚೇಂಜಸ್ ಅಂತ ಹೋದ್ರೆ ಸಿಕ್ಕಾಬಿಟ್ಟು ಇದೆ ಆರ್ ಸಿ ಬಿಲಿ ನೀವು ಗೆಲ್ತಾ ಇದೆ ಅಂತ ಹೇಳಿ ಇಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲ ಪ್ರಾಬ್ಲಮ್ಸ್ ಒಂದು ಬೆಟ್ಟನೇ ಯಾಕೆ ಕುತ್ಕೊಂಡಿದೆ ಅದನ್ನ ಬದಲಾವಣೆ ಮಾಡಲೇಬೇಕು ಬಟ್ ಹನ್ನೊಂದು ಹತ್ತರ ಬಳಗದಲ್ಲಿ ನಾವು ಖಂಡಿತವಾಗ್ಲೂ ನಾಲ್ಕು ಸ್ಥಾನವನ್ನು ತೆಗೆದುಕೊಳ್ಳೋದು ತುಂಬ ಕಷ್ಟದ ವಿಚಾರ ಆರ್ ಸಿ ಬಿ ಒಂದು ಒಳ್ಳೆ ಬ್ಯಾಕ್ ಮಾಡಿದೆ ಗೆಲುವಿನ ಹಂತದಲ್ಲಿದೆ ಖಂಡಿತವಾಗ್ಲೂ ತೆಗೆದುಕೊಳ್ಳುತ್ತೆ ಅಂತ ಅನ್ಕೋತೀನಿ ಪ್ರೇಮ್ ನಾನು ಥ್ಯಾಂಕ್ ಯು ಪಾಟೀಲ್ ಯಾಕಂದರೆ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಎಲ್ಲಿ ಎಚ್ಚೆತ್ಕೊಳ್ಬೇಕು ಎಲ್ಲದರ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನು ಹೇಳ್ಕೊಟ್ರಿ ಆದರೆ ಆರ್ ಸಿ ಬಿ ಸ್ವತಃ ಅದು ಎಲ್ಲೆಲ್ಲಿ ಎಡುತ್ತಾ ಇದೆ ಅನ್ನೋದು ಕಣ್ಮುಂದೇನೆ ಇರುವಂಥ ಸಾಕ್ಷಿಗಳು ಹಾಗಾಗಿ ನಾವು ಈಗ ಆರ್ ಸಿ ಬಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದರೆ ಮುಂದಿನ ದಿನ ಗೆಲ್ಲಬೇಕು ಅಂತೇಳಿದರೆ ಆರ್ ಸಿ ಬಿ ಮಾಡಬೇಕಾಗಿರೋದು ತಾನು ಎಲ್ಲಿ ವೀಕ್ ಇದ್ದೀನಿ ಮಿಡ್ಲ್ ಆರ್ಡ್ರಲ್ಲಿ ವೀಕ್ ಇದೆ ಹಾಗಾಗಿ ಸ್ವಲ್ಪ ಬೌಲಿಂಗಲ್ಲಿ ಬದಲಾವಣೆ ಆಗಬೇಕು ಅದೆರಡನ್ನು ಸರಿಪಡಿಸಿಕೊಂಡ್ರೆ ನಿಜಕ್ಕೂ ಕೆ ಜಿ ಎಫ್ ಫಾರ್ಮಲ್ ಇರೋದ್ರಿಂದ ಕೆ ಜಿ ಎಫ್ಗೆ ಸುತ್ತಮುತ್ತಿನ ಎಲ್ಲ ಆಟಗಾರರು ಒಂದಿಷ್ಟು ಸಾಥ್ ಕೊಟ್ಟರೆ ನಿಜಕ್ಕೂ ಕೂಡ ಈ ಬಾರಿ ಕಪ್ಪೆತ್ತುವ ಫೇವ್ರೇಟ್ ತಂಡ ಆಗುತ್ತೆ ಹಾಗಾಗಿ ಆರ್ ಸಿ ಬಿ ಆ ಜಾಗದಲ್ಲಿ ಚೇತರಿಸ್ಕೊಳ್ಳಿ ಮುಂದಿನ ಹಂತಕ್ಕೆ ಬರಲಿ ಅಂತ ಆಸಿಸ್ತೀನಿ